ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಿಲಿಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್. ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ವಿತರಕರ ಸಂಘ, ಅಥವಾ ಪ್ರದರ್ಶಕರ ಸಂಘ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ಬೇಕು. ಯಾಕಂದರೆ ಇವತ್ತು ಅನಿಸ್ತಾ ಇದೆ ಒಂದು ಫುಲ್ಫಿಲ್ಮೆಂಟ್ ಇದೆ. ಅಪ್ಪಾಜಿ ಯಾವಾಗ ಹೇಳ್ತಾ ಇರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ. ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಮಾಡೋರು ಡೈರೆಕ್ಷನ್ ಅವ್ರು ಮಾತ್ರ ಅಲ್ಲ, ಅಂದರೆ ಅದರಲ್ಲಿ ಪ್ರದರ್ಶಕರು ಬರ್ತಾರೆ, ವಿತರಕರು ಬರ್ತಾರೆ. ಸೊ ಎಲ್ಲರೂ ಸೇರಿದಾಗ ಒಂದು ಕುಟುಂಬ ಆಗ್ತೀವಿ. ಈ ಕುಟುಂಬ ಇವತ್ತು ಗೀತನ ಪರವಾಗಿ ನಿಂತಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್ ಟು ಬಿ, ತುಂಬ ಆನರ್ ಆಗ್ತಾ ಇದೆ. ಎಲ್ಲರೂ ಬಂದಿರೋದು ಸರಗೋಯ್ದಾರೆ, ತಾಮಸ್ ಜಿಸಲ್, ಚಂದ್ರಶೇಖರ್ ಇದ್ದಾರೆ, ಚಿನ್ನಪ್ಪಮ್ಮ ಇದ್ದಾರೆ, ಸುರೇಶ್ ಇದ್ದಾರೆ, ಬಂಕರ್ ಇದ್ದಾರೆ, ಸಾಕು ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ಹೇಳೋದಷ್ಟೇ ಮುಂದೆ ಗೀತನಿಗೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಷ್ಟೇ. ಯಾವಾಗಲೂ ವಿಲ್ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ. ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವ್ರ ವರ್ಷನ ಹೊಸತನ ಹುಡ್ಕೊಂಡು ಹೋದಾಗಲೇ ಒಂದು ಹೊಸತನ ಹೊಸ ರೂಪ ಸಿಗುತ್ತೆ. ಅಷ್ಟೇ ಕೇಳ್ಕೊಳ್ಳೋದಿತ್ತು. ಇದರಲ್ಲಿ ನಾನು ಆಲ್ರೆಡಿ ಪಳಗಿದ್ದೀನಿ, ಪಳಗಿದ್ರೆ ಮಾತ್ರ ಸಾಲದು. ನಾವು ಪಳಗಿದ್ರೆ ಸಾಲದು. ಯಾವಾಗಲೂ ಒಂದು ಭರವಸೆ ಬೇಕು, ಒಂದು ನಂಬಿಕೆ ಬೇಕು, ಒಂದು ಟ್ರಸ್ಟ್ ಬೇಕು. ಇವ್ರು ಮಾಡ್ತಾರೆ ಕಣಯ್ಯ ಅನ್ನೋ ಒಂದು ಭರವಸೆ ಬಂದ್ಬಿಟ್ರೆ ಆಟೋಮೆಟಿಕಾಗಿ ಆಗುತ್ತೆ. ಇಟ್ ಇಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಕೌಂಟ್ಸ್, ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್. ನಾವು ಮಾಡ್ತೀನಿ ಅಂತ ಒಂದು ನಂಬಿಕೆ, ಅದನ್ನು ನಾವು ಜನಕ್ಕಾಗಿ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಷ್ಟೇ. ನೋಡ್ತೀನಿ ಅಂತ ನಾನು ಹೇಳಿದಷ್ಟು ಗೀತನಿಗೆ, ಗೋ ಹೆಡ್ ಬಿ ಸ್ಟ್ರಾಂಗ್, ಐ ಆಮ್ ದೇ ಫಾರ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಇಡೀ ಇಂಡಸ್ಟ್ರಿ ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಏನೇನೋ ಕೇಳ್ಬೋದು. ನಥಿಂಗ್ ಟು ವರಿ ಅಬೌಟ್ ಇಟ್. ಯಾಕಂದರೆ ಕೆಲವರು ಹೇಳ್ತಾರೆ ಈ ಥರ, ಅಪ್ಪಾಜಿಗೆ ಆಗಲ್ಲ ರಾಜಕೀಯದವ್ರು ಆಗಲ್ಲ. ಇಲ್ಲ, ಯಾವುದೇ ಸಮಾರಂಭ ಆಗಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಲಿ, ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ತಿಂಗಳು. ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು, ಪಾಲಿಟಿಕ್ ಮೆಂಬರ್ಸ್ ಬೇಕು. ಇಲ್ಲ ಅಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನನಗೆ ಹೇಳಿ. ಅವ್ರು ಯಾವಾಗ ತಪ್ಪು ಅಂತ ಹೇಳಲೇ ಇಲ್ಲ. ಇವಾಗ ನಾನೇ ಬಂದು ಹೇಳಿ ಅದು ಆಮೇಲೆ ಬಿಡಿ, ಯಾಕೆ ಸೈಲೆಂಟ್ ಆಗಿ ನಾನೇ ಎಲ್ಲೋ ಹೇಳಕ್ ಬಂದ್ರೆ ಅಂದ್ರೆ ಹೇಳಿ. ಸೊ ಇದು ಹಂಗಿರ್ಬೇಕಾದ್ರೆ ಯಾತಿಕ ಹಂಗೆ ಹಂಗಾಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್, ಅಂದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ ಅಷ್ಟೇ. ಅಂದ್ರೆ ಅವ್ರಿಗೆ ಬೇಡ, ನಮ್ಗೆ ನಂತ ನನ್ನ ಕೆಲಸ ಇದಪ್ಪ ಆಕ್ಟಿಂಗ್ ಕೆಲಸ. ನಾನು ಹೇಳಿದ್ನ ಅವಾಗ ನನ್ ಕೇಳಿದ್ರು, ನಾನು ಇಲ್ಲ ಸ್ವಾಮಿ ನಮ್ಗೆ ಸಾಕು, ನಮ್ಮ ತಂದೆ ಕೊಟ್ಟು ಬಳಿ. ಬಟ್ ಗೀತನ್ಗೆ ಅಂದಲ್ಲ, ಯಾಕೆ ಅವ್ರ ತಂದೆ ರಕ್ತನೂ ಇದೆ, ಅದೊಂದು ಜವಾಬ್ದಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಬರೀ ಗಂಡಸಲ್ಲಿ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಹೆಣ್ಮಕ್ಳು ರೆಸ್ಪಾನ್ಸಿಬಿಲಿಟಿ ಇರಬಾರ್ದ? ಇರಬೇಕು. ಯಾರೊಬ್ರು ಕೇಳಿದ್ರು, ಒಂದು ಪತ್ರಕರ್ತ ಕೇಳಿದ್ರು ತಮಿಳ್ನಾಡಿಂದ, ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಅಂತ ನಮ್ಮ ಕರ್ನಾಟಕದಲ್ಲಿ ಹೆಂಗಸರಿಗೆ, ಯಾಕೆ ಅಷ್ಟು ಅದು ಬರಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ತಮಿಳ್ನಾಡಲ್ಲಿ ಎಷ್ಟು ಜನ ಇದ್ದಾರೆ ಹತ್ರ ಎಣಿಸ್ತಾ ಹೋದ್ರು, ನಾವು ಸುಮ್ಮನೆ ಆಗ್ಬಿಟ್ಟು. ಇವಾಗ ಎಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು? ಯಾಕಂದ್ರೆ ನಾವು ಇರೋದೇ ಭೂಮಿ ತಾಯಿ ಮೇಲೆ, ಅದೇ ನಮ್ಗೆ. ಅದು ಯಾವಾಗ ಇಟ್ಕೋಬೇಕು? ವಿ ಆರ್ ಆಲ್ ಇನ್ ಮದರ್ ಮದರ್ ಲ್ಯಾಂಡ್ ಅಂತಾರೆ. ಫಾದರ್ ಲ್ಯಾಂಡ್ ಅಂತ ಹೇಳಲ್ಲ, ಫಾದರ್ ಲ್ಯಾಂಡ್ ಅನ್ನೋದು ಬಲ, ಪವರ್. ಅದು ಇದು ಬೇರೆ. ಅದರಿಂದ ತಾವೆಲ್ಲರೂ, ನಾ ಕೇಳ್ಕೊಳ್ಳೋದಷ್ಟು ಗೀತನಿಗೆ ಐ ತಿಂಗ್ ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದೀವಿ ಆ್ಯಂಡ್ ಇಲ್ಲಿ ಇಂಡಸ್ಟ್ರಿ ಇರೋದು, ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಶ್ರೀಕಾಂತ್ ಹೇಳಿದಾಗ ಈ ಥರ ಬರ್ತಾರೆ ಅಂತ, ಅಯ್ಯೋ ಎಷ್ಟು ಖುಷಿಯಾಗೋಯ್ತಂದ್ರೆ ಮೈ ಗಾಡ್. ಈ ಥರನೂ ಆಗುತ್ತಾ? ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ಸೊ ಎಲ್ಲರಿಗೂ ಮನಸ್ಸಿತ್ತು, ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ, ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ. ಜೈ ಹಿಂದ್.